ಜೊತೆ ಸೆಲ್ಫಿ ತಗೊಂಡ್ರು. ಒಂದು ಇನ್ಸಿಡೆಂಟ್ ಆಯಿತು, ಕ್ಯಾಪ್ಚರ್ ಮಾಡ್ಲಿಕ್ಕೆ ಆಗಲಿಲ್ಲ. ಒಬ್ರು ಬಂದ್ಬಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಜೊತೆ ಸೆಲ್ಫಿ ತಗೊಂಡ್ರು. ಆ್ಯಕ್ಚುಲಿ ಖುಷಿ ಆಯಿತು. ಓಕೆ ಬನ್ನಿ, ಏನು ಗಿಫ್ಟ್ ತಗೊಳ್ಳೋಣ? ಫಸ್ಟ್ ಆ್ಯಕ್ಚುಲಿ ಮೊಬೈಲ್ ತಗೋಬೇಕು, ಒಂದು ಮೊಬೈಲ್ ತಗೊಳ್ತೀನಿ. ಮೊಬೈಲ್ ಅಂದ ತಕ್ಷಣ ಜಾಸ್ತಿ ಎಕ್ಸ್ಪೆಕ್ಟೇಷನ್ಗೆ ಹೋಗ್ಬೇಡಿ, ಏನೋ ಐಫೋನ್ ತಗೊಳ್ಳೋ ರೇಂಜಿಗೆ ಇಲ್ಲ, ಒಂದು ನಾರ್ಮಲ್ ಫೋನ್ ತಗೊತೀನಿ ಅಷ್ಟೇ. ನೆಕ್ಸ್ಟ್ ಮಾಲ್ಗೆ ಹೋಗ್ತೀನಿ, ಅಲ್ಲೇನಾದರೂ ಶಾಪಿಂಗ್ ಮಾಡೋಣ, ನೋಡೋಣ ಏನೇನೆಲ್ಲ ಆಗುತ್ತೆ. ನಾನಿವತ್ತು ಎರಡು ಸೀಕ್ರೆಟ್ನ ರಿವೀಲ್ ಮಾಡ್ತೀನಿ, ಒಂದು ನನ್ನ ವ್ಯಾಲೆಂಟೈನ್ ಯಾರು ಅಂತ, ಮತ್ತು ಇನ್ನೊಂದು ನೋಡ್ತಾ ಇರಿ ಆಮೇಲೆ. ಮೊರೀಷಿಯಸ್ಸಲ್ಲಿ ನನಗೆ ಪರ್ಸ್ನಲಿ ಬೆಸ್ಟ್ ಅನಿಸಿರೋಂಥ ಶೋರೂಮ್ 361. ನಿಮ್ಗೆ ಅವಾಗಲೇ ಹೇಳಿದೆ ಎರಡು ಸೀಕ್ರೆಟ್ಸ್ ಇದೆ ಹೇಳ್ತೀನಿ ಅಂತ, ಅದರಲ್ಲಿ ಒಂದು ಸೀಕ್ರೆಟ್ನ ಇವಾಗ ಹೇಳ್ತೀನಿ. ವ್ಯಾಲೆಂಟೈನ್ಸ್ ಡೇ ದಿನ ಶಾಪಿಂಗ್ ಮಾಡಿದ್ರೆ ಏನು ಬೆನಿಫಿಟ್ ಇದೆ ಅಂತ, ಆಫರ್ಸ್ ಇರುತ್ತೆ, ಎಲ್ಲದ್ರ ಮೇಲೂ ಆಫರ್ ಇರುತ್ತೆ. ಸೊ ಇವಾಗ ನಾನು ಮೊಬೈಲ್ ತೊಗೊಳಕ್ಕೆ ಹೋಗ್ತಾಯಿದ್ದೀನಿ. ಮೊಬೈಲ್ ಮೇಲೆ ಏನು ಆಫರ್ ಇದೆ? ಯಾವ ಫೋನ್? ನನ್ನ ವ್ಯಾಲೆಂಟೈನ್ಗೆ ಸ್ಯಾಮ್ಸಂಗ್ ಸ್ಮಾರ್ಟ್ ಫೋನ್ ಅಂದರೆ ತುಂಬಾ ಇಷ್ಟ. ಸೊ ಅದನ್ನೇ ನೋಡೋಣ. ನಾನಿವಾಗ ಸ್ಯಾಮ್ಸಂಗ್ A54ನ ಸೆಲೆಕ್ಟ್ ಮಾಡಿದ್ದೀನಿ. ನೋಡ್ಬೋದು ಆ್ಯಕ್ಚುಯಲ್ ಪ್ರೈಸ್ ಬಂದುಬಿಟ್ಟು 22,990 ರುಪೀಸ್ ಇದೆ, 5,000 ಆಫರ್ ಇದೆ, 17,990 ರುಪೀಸ್ಗೆ ನನಗೆ ಸಿಗ್ತಾ ಇದೆ. ಇದು ಮೊರಿಷಿಯನ್ ಕರೆನ್ಸಿ, ಇಂಡಿಯಾಗೆ ಕನ್ವರ್ಟ್ ಮಾಡಿದ್ರೆ 32,000 ಅನ್ಕೋಬೋದು. ಆಫರಲ್ಲಿ ಸಿಕ್ತು ಆ್ಯಕ್ಚುಲಿ ಇವತ್ತು. ನೆಕ್ಸ್ಟ್ ಹೋಗೋಣ ಕ್ಲಾತ್ಸ್ ಪರ್ಚೇಸ್ ಮಾಡೋಣ, ಬನ್ನಿ ನನಗೂ ಹೆಲ್ಪ್ ಮಾಡಿ. ಮೊರಿಷಿಯಸ್ನ ಕ್ಯಾಪಿಟಲ್ ಸಿಟಿ ಪೋರ್ಟ್ ಲೂಯಿಸ್ನಲ್ಲಿ ಮೊಬೈಲ್ನ ತಗೊಂಡಾಯಿತು 361ನಲ್ಲಿ. ಬಗಟೆಲ್ ಮಾಲ್ಗೆ ಹೋಗ್ತಾ ಇದ್ದೀನಿ, ಕಾಣಿಸ್ತಿದ್ಯಾ? ಒಳಗೆ ಹೋಗಿ ತೋರಿಸ್ತೀನಿ. ಬಗಟೆಲ್ ಮಾಲ್ ಮೊರಿಷಿಯಸಲ್ಲೇ ದೊಡ್ಡ ಮಾಲ್. ಸೊ ನಮ್ಮ ಕಡೆ ಫ್ಲೋರ್ ಮೇಲೆ ಫ್ಲೋರು ಆ ಥರ ಎಲ್ಲ ಇರೋದಿಲ್ಲ, ಲೆಂತ್ ಜಾಸ್ತಿ ಇರುತ್ತೆ. ಸೊ ಈ ಮಾಲೇ ಮೊರಿಷಿಯಸಲ್ಲಿ ಬಿಗ್ ಮಾಲ್ ಅಂತ ಹೇಳ್ಬೋದು. ಜಾಸ್ತಿ ಫ್ಲೋರ್ಸೂ ಇಲ್ಲ ಇಷ್ಟೇ.
ನಮ್ಗಳ ಕಡೆ ಫ್ಲೋರ್ ಮೇಲೆ ಫ್ಲೋರ್ ಆಕಾಶ ನೋಡ್ತಾ ಇರ್ತವೆ ಬಿಲ್ಡಿಂಗ್ ಗಳೆಲ್ಲ. ನೋಡೋಣ ಒಳಗೆ ಹೇಗಿದೆ ತೋರಿಸ್ತೀನಿ. ನಾ ಆವಾಗಲೇ ಹೇಳ್ದಾಗೆ ತುಂಬ ದೊಡ್ಡ ಮಾಲ್ ಮಾರಿಷಿಯಸಲ್ಲಿ ಬಗಟೆಲ್ ಮಾಲ್. ಇಲ್ಲಿ ಒಂದೇ ರೂಫ್ ಕೆಳಗೆ ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಗಳನ್ನೂ ನಾವು ನೋಡ್ಬೋದು, ಎಲ್ಲ ಥರ ಶಾಪಿಂಗ್ ಮಾಡ್ಬೋದು ಇಲ್ಲಿ. ಆಮೇಲೆ ಫುಡ್ ಕಾರ್ನರ್ಸ್ ಇದೆ, ಶೋರೂಮ್ಗಳಿದೆ ಇಲ್ಲಿ. ಆ್ಯಕ್ಚುಲಿ ಶಾಪಿಂಗ್ ಮಾಡೋಕ್ಕೆ ಬರೋರಿಗಿಂತ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಬರೋರೇ ತುಂಬ ಜನ ಇರ್ತಾರೆ. ಒಂದು ದಿನ ಅಂತೂ ಕವರ್ ಮಾಡೋಕ್ಕಾಗದೇ ಇಲ್ಲ ಇದನ್ನು, ತುಂಬ ಸ್ಟ್ಯಾಮಿನಾ ಬೇಕಾಗುತ್ತೆ. ನನ್ನ ಕೈಲಂತೂ ಆಗಲ್ಲ. ಮೊರಿಷಿಯಸ್ಸಲ್ಲಿ ಪಾಪ್ಯುಲರ್ ಬ್ರ್ಯಾಂಡ್ ಅಂದರೆ ಬಾಡಿ ಆ್ಯಂಡ್ ನೋಡ್ತಾ ಇದ್ದೀರ ನೀವು. ಸೊ ಒಳಗೆ ಹೋಗೋಣ, ಡ್ರೆಸ್ ಪರ್ಚೇಸ್ ಮಾಡೋಣ, ಬನ್ನಿ. ಪ್ರಮೋಷನ್ ಇರುತ್ತೆ ಅಂದ್ಕೊಂಡಲ್ಲ ಗುರು, ಇಲ್ಲಿ ನೋಡಿದ್ರೆ ಏನು ಕಾಣಿಸ್ತಿಲ್ಲ. ಲಾಸ್ಟ್ ಇಯರ್ ಇತ್ತು. ಲೆಫ್ಟಲ್ಲೆಲ್ಲ ಜೆಂಟ್ಸ್ ಕ್ಲಾತ್ಸ್ ಇಟ್ಟಿದ್ದಾರೆ, ರೈಟ್ ಸೈಡಲ್ಲೆಲ್ಲ ಲೇಡೀಸ್ ಕ್ಲಾತ್ಸ್ ಇಟ್ಟಿದ್ದಾರೆ. ನಾನು ಯಾವ್ದು ತೊಗೊಳ್ಳಿ ಇವಾಗ, ಏನು ತೊಗೊಳಕ್ಕೂ ಮೋಸ ಮಾಡಿಟ್ಟಿದ್ದಾರಲ್ಲ ಅವರು. ಪ್ರಮೋಷನ್ ಇಲ್ಲ, ಏನು ತೊಗೊಳ್ಳೇಬೇಕು. ನೋಡ್ತೀನಿ ಏನೇನೆಲ್ಲ ತೊಗೋಬೋದು ಅಂತ. ಸೊ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಿಮಗೆ ಸಿಗ್ತೀನಿ. ಇಷ್ಟೇ ಸೆಲೆಕ್ಟ್ ಮಾಡಿದ್ದೀನಿ, ನೋಡ್ತೀನಿ ಫಿಟ್ಟಿಂಗ್ ಹೇಗಿದೆ, ಫೈನಲೈಸ್ ಮಾಡ್ಬೋದು. ವ್ಯಾಲೆಂಟೈನ್ನ ತೋರಿಸ್ತೀನಿ ಅಂದ್ಬಿಟ್ಟು ಹುಡುಗಿರ ಬಟ್ಟೆ ತೊಗೊಟ್ಟಿದ್ದೀನಿ ಅಂತ ನೋಡ್ತಿದ್ದೀರಾ. ಓಕೆ, ಇವಾಗ ರಿವೀಲ್ ಮಾಡ್ತೀನಿ ನನ್ನ ವ್ಯಾಲೆಂಟೈನ್ ಯಾರು ಅಂತ. ನಾನೇ ಒನ್ ಆ್ಯಂಡ್ ಓನ್ಲಿ, ನನ್ನ ವ್ಯಾಲೆಂಟೈನ್ ನಾನೇ. ಹೇಗಿದೆ, ಚೆನ್ನಾಗಿದೆ? ನನ್ಗೆ ಇಷ್ಟ ಆಯ್ತು, ಚೆನ್ನಾಗಿದಲ್ಲ. ಹೇಗಿದೆ, ಚೆನ್ನಾಗಿದೆಯಾ? ಇವಾಗ ಹಾಕ್ಕೊಂಡು ನೋಡಿದ್ದು, ಹಾಕ್ಕೊಂಡು ನೋಡಿದ್ದು ಮೂರೂ ಇಷ್ಟ ಆಯಿತು. ಪ್ರೈಸ್ ಹೇಳ್ಬಿಡ್ತೀನಿ ನೋಡಿ, ಈ ಡ್ರೆಸ್ಗೆ ಈ ಗ್ರೀನ್ಗೆ $1,295. ಆಮೇಲೆ ಈ ಟಿ ಶರ್ಟ್ಗೆ $395.
ಸದ್ಯಕ್ಕೆ ಬರ್ಗರ್ ಸಿಕ್ಕಿತ್ತು, ಬರ್ಗರ್ ವೆಜ್ ಬರ್ಗರ್ ನನ್ನ ಫ್ರೆಂಡ್ಸ್ ಚಿಕನ್ ಬರ್ಗರ್ ತಗೊಂಡಿದ್ದಾರೆ. ಓಕೆ ತಿಂತೀವಿ, ಹಸಿವಾಗಿದೆ ತುಂಬ. ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ನನ್ನ ಒಪಿನಿಯನ್ನ ನಾನು ಹೇಳ್ತಾ ಇದ್ದೀನಿ. ಸೊ ನಿಮಗಿಂತ ಜಾಸ್ತಿ ನಿಮ್ಮನ್ನ ಯಾರು ಪ್ರೀತಿಸಬಾರ್ದು, ಅಷ್ಟು ಪ್ರೀತಿ. ಓಕೆ, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಾನು ಮಿಸ್ ಮಾಡ್ಬೇಕಾಗಿಲ್ಲ.